ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮ ಸಭೆಯು ಪ್ರಭುವಿನ ಮಂಗಳ ವಾರ್ತೆಯ ಮಹೋತ್ಸವವನ್ನು ಆಚರಿಸುತ್ತಾ ಇದೆ. ಕನ್ಯಾ ಮಾತೆ ಮರಿಯಮ್ಮನವರಿಗೆ ದೂತನು ಮಂಗಳ ವಾರ್ತೆಯನ್ನು ತಂದಾಗ ಮರಿಯಳು ಆ ವಾರ್ತೆಗೆ ತತಾಸ್ತು ಎಂಬ ಶುಭ ದಿನ ಇದಾಗಿದೆ. ದೇವರ ರಕ್ಷಣಾ ಯೋಜನೆಗೆ ತಾಯಿ ಮರಿಯಮ್ಮನವರು ತಮ್ಮನ್ನೇ ತಾವು ಸಮರ್ಪಿಸಿದ ಈ ದಿನವೂ ಇದಾಗಿದೆ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಗಮನಿಸುವಂತೆ ಸುಮಾರು ವರ್ಷಗಳ ನಂತರ ಪ್ರಭುವಿನ ಜನನದ ಎಷ್ಟೋ ವರ್ಷಗಳ ಮೊದಲೇ ಸರ್ವೇಶ್ವರ ಸ್ವಾಮಿ ಪ್ರವಾದಿ ಯಶಾಯನ ಮುಖಾಂತರ ಆಹಾಸ್ ನೆಂಬ ಅರಸರೊಡನೆ ತನ್ನಲ್ಲಿ ನಂಬಿಕೆಯನ್ನು ಇಡಲು ಒಂದು ಗುರುತನ್ನು ಕೇಳಿಕೋ ಎಂದು ನುಡಿದಾಗ ಆಹಾಸ್ನಿಗೆ ಹೀಗೆ ಎನ್ನುತ್ತಾರೆ, ಅಂತಹ ಗುರುತನ್ನು ನಾನು ಕೇಳುವುದಿಲ್ಲ, ಸರ್ವೇಶ್ವರನನ್ನು ನಾನು ಪರೀಕ್ಷಿಸುವುದಿಲ್ಲ ಎಂದನು. ಆಗ ದೇವರು ಪ್ರವಾದಿ ಯಶಾಯನ ಮುಖಾಂತರ ಹೀಗೆನ್ನುತ್ತಾರೆ, ಸರ್ವೇಶ್ವರ ನಿಮಗೆ ಒಂದು ಗುರುತನ್ನು ಕೊಡುವರು, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು ಮತ್ತು ಅವನಿಗೆ ಇಮ್ಯಾನುವಲ್ ಎಂದು ಹೆಸರಿಡುವರು. ಇಮ್ಯಾನುವಲ್ ಎಂಬ ಪದದ ಅರ್ಥ ದೇವರು ನಮ್ಮ ನಡುವೆ ಇದ್ದಾರೆ. ರಕ್ಷಕರು ಬರುವ ಸಮಯವು ಸಮೀಪಿಸಿದಾಗ ದೇವರು ಗಾಬ್ರಿಯಲ್ ಎಂಬ ದೂತನನ್ನು ಜೋಸೆಫ್ ಎಂಬ ನಾಮವುಳ್ಳ ಪುರುಷನೊಂದಿಗೆ ನಿಶ್ಚಿತಾರ್ಥಳಾದ ಕನ್ನಿಕೆಯ ಬಳಿಗೆ ಕಳುಹಿಸಿದಳು. ಗಾಬ್ರಿಯಲ್ ದೂತನು ಆಕೆಯ ಮನೆಗೆ ಪ್ರವೇಶಿಸಿ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಅವಲೋಕಿಸಿ ನೋಡಿದಾಗ ಕ್ರೈಸ್ತರಾದ ನಮಗೆ ದೇವರ ಪ್ರತಿರೂಪ ತಾಯಿ ಮರಿಯಮ್ಮನವರ ಮುಖಾಂತರ ಅನಾವರಣಗೊಂಡಿದೆ. ಆದ್ದರಿಂದ ರಕ್ಷಣಾ ಚರಿತ್ರೆಯ ಪುಟದಲ್ಲಿ ನಾವು ಎರಡು ಪ್ರಮುಖ ಘಟನೆಗಳನ್ನು ಕಾಣುತ್ತೇವೆ. ಮೊದಲನೆಯದಾಗಿ ಆದಿಕಾಂಡದಲ್ಲಿ ನಾವು ತಿಳಿದಂತೆ ದೇವರು ಸಕಲ ಜೀವ ಚಲಚರಗಳನ್ನು ಸೃಷ್ಟಿಸಿದ ಮೇಲೆ ಮಾನವನನ್ನು ತನ್ನ ಪ್ರತಿರೂಪಿಗಳನ್ನಾಗಿ ಸೃಷ್ಟಿಸುತ್ತಾರೆ ಮತ್ತು ಆತನನ್ನು ಇಡೀ ಸೃಷ್ಟಿಯ ಕಿರೀಟಮಣಿಯನ್ನಾಗಿ ನೇಮಿಸುತ್ತಾರೆ. ಎರಡನೆಯ ಘಟನೆ ಏನೆಂದರೆ ಆದಿ ಮಾನವನನ್ನು ದೇವರ ಆಜ್ಞೆಗಳನ್ನು ಪಾಲಿಸದೆ ಪಾಪ ಕೋಪದಲ್ಲಿ ತೊಳಲಾಡುತ್ತಿದ್ದಾಗ ಇಡೀ ಮನುಷ್ಯ ತನ್ನಲ್ಲಿದ್ದ ದೈವೀ ರೂಪವನ್ನು ಕಳೆದುಕೊಳ್ಳುತ್ತಾನೆ. ಇಂತಹ ಕಠಿಣವಾದ ಪರಿಸ್ಥಿತಿಯಲ್ಲಿ ಮಾನವನನ್ನು ಈ ಪಾಪಮಯ ಜೀವನಕ್ಕಿಂತ ಮೇಲಕ್ಕೆತ್ತಲು ಹಾಗೂ ಕಳೆದುಕೊಂಡ ಆ ದೈವೀ ರೂಪವನ್ನು ಮರಳಿ ಪಡೆಯಲು ದೇವರು ಗಾಬ್ರಿಯಲ್ ದೂತನನ್ನು ಮರಿಯಳ ಬಳಿಗೆ ಕಳುಹಿಸುತ್ತಾರೆ. ಇದು ಒಂದು ರಕ್ಷಣಾ ಚರಿತ್ರೆಯ ಮಹತ್ವವಾದ ಘಟನೆಯಾಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಹೀಗೆಂದು ನುಡಿಯಲಾಗಿದೆ, ಎಂಚೆ ಅಂಚಿಲ್ಲ ದೋಮಿನಿ, ಅಂದರೆ ಇಗೋ ನಾನು ದೇವರ ಚರಣದಾಸಿ, ನೀವು ಹೇಳಿದ್ದಂತೆ ನನಗಾಗಲಿ ಎಂದು ಹೇಳುವುದರ ಮುಖಾಂತರ ತಾಯಿ ಮರಿಯಮ್ಮನವರು ಪ್ರಭು ಕ್ರಿಸ್ತರನ್ನು ತಮ್ಮ ಉದರದಲ್ಲಿ ಗರ್ಭಧರಿಸಲು ಸಮ್ಮತಿಯನ್ನು ಕೊಟ್ಟರು. ಈ ಮಹೋತ್ಸವದಿಂದ ತಿಳಿಯಬೇಕಾದ ಅಂಶಗಳು ಏನು ಎಂದರೆ, ಮೊದಲನೆಯದಾಗಿ ಈ ಮಂಗಳ ವಾರ್ತೆಯ ಮೂಲಕ ದೇವರು ತಮ್ಮ ಪುತ್ರ ಯೇಸುವನ್ನು ಮನುಕುಲದ ಉದ್ಧಾರಕ್ಕಾಗಿ ಕಳುಹಿಸುತ್ತಾರೆ. ಎರಡನೆಯದಾಗಿ ದೇವರು ತಮ್ಮ ಪ್ರವಾದನೆಗಳಿಗೆ ವಿಧೇಯರಾಗಿ ಜೀವಿಸುತ್ತಾರೆ. ಮೂರನೆಯದಾಗಿ ದೇವರು ತಮ್ಮನ್ನೆಯೇ ಸಂಪೂರ್ಣವಾಗಿ ಮಾನವ ಇತಿಹಾಸದಲ್ಲಿ ಭಾಗಿಯಾಗಿಸಿಕೊಂಡರು. ನಾಲ್ಕನೆಯದಾಗಿ ದೇವರು ತಮ್ಮ ರಹಸ್ಯಾತ್ಮಕ ಸ್ವಭಾವವನ್ನು ಪ್ರಕಟಿಸಿದರು. ಐದನೆಯದಾಗಿ ದೇವರು ತಮ್ಮ ಸರ್ವಶಕ್ತತೆಯನ್ನು ಪ್ರಕಟಿಸಿದರು. ಕೊನೆಯದಾಗಿ ದೇವರು ನರಮಾನವರೊಂದಿಗೆ ಅತ್ಯುತ್ತಮ ವಿಧಾನದಲ್ಲಿ ಮಾತನಾಡಿದರು. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಅನುದಿನದ ಜೀವನದಲ್ಲಿ ಮಾತೆ ಮರಿಯಮ್ಮನವರ ವಿಧೇಯತೆ, ದಯೆ ಮತ್ತು ಸೇವೆಯ ಗುಣಗಳನ್ನು ಅಳವಡಿಸಿಕೊಂಡು ಬಾಳಲು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ.